ಸರ್, ಈಗ ರಾಜಕೀಯ ಅಂದ್ರೆ ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿರೋದವರು. ಮೋದಿಯವ್ರ ಬಗ್ಗೆ ನಾವೆಲ್ಲ ಕೂಡ ಓಡಾಡ್ಕೊಂಡು ಹೇಳ್ತೀವಿ ಅಂತ ಅವರು ಹೇಳಿದಾರೆ. ಮಧುಗಿರಿಯಲ್ಲಿ ಇರ್ಬೋದು, ಎಲ್ಲ ಕಡೆನೂ. ಸೊ ಮೋದಿ ಪರವಾಗಿ ಇನ್ನೊಂದು ಎಮ್ ಪಿ ಎಲೆಕ್ಷನ್ ಕೂಡ ಗೆಲ್ಸೋದು ಜವಾಬ್ದಾರಿ ಅವ್ರು ವಯಸ್ಸೇ ವಹಿಸ್ಕೊಂತಾರೆ ಖಂಡಿತವಾಗಿ. ಆ ಕೆಲಸ ರಾಜಕೀಯ ನಿವೃತ್ತಿ ಅಂದರೆ ಎಲೆಕ್ಷನ್ ಇಲ್ಲಲ್ಲ ಅಂತ, ಆದರೆ ಜನಪರವಾಗಿ ಯಾವಾಗಲೂ ಕೂಡ ಮೋದಿ ಪರವಾಗಿ ಅವ್ರು ಇದ್ದೇ ಇರ್ತಾರೆ. ಮೋದಿ ಪರವಾಗಿ, ಪಕ್ಷದ ಪರವಾಗಿ, ತಿರ್ಗಾ ಪಕ್ಷ ಮೋದಿಯವರು ಇನ್ನೊಂದ್ಸಲ ಪ್ರಧಾನಮಂತ್ರಿ ಆಗೋದಕ್ಕೆ ಖಂಡಿತವಾಗಿ ಅವರು ಫುಲ್ ಟೈಮ್ ಓಡಾಡ್ತಾರೆ. ಸರ್, ಅವ್ರು ಎಲ್ಲೂ ಆ ವಿಡಿಯೋ ತೊಗೊಂಡು ನೋಡಿ ಅದಕ್ಕೆ ಸಂಜಾಯಿಷನು ಕೊಟ್ಟಾಗಿದೆ. ಎಲ್ಲರೂ ಅಲ್ಲಿ ಯಾವ್ದಾರ ಪಾರ್ಟಿ ಬಗ್ಗೆ ಹೇಳಿದ್ದಾರೆ. ಮೋದಿಯವರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ, ಆದ್ದರಿಂದ ಅವ್ರು ಗೆಲ್ತಿದ್ದಾರೆ. ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ ಬಿಟ್ಟರೆ ಯಾವುದೇ ಪಕ್ಷದ ಪರವಾಗಿ ಮತ್ತೊಂದು ಅವ್ರು ಮಾತಾಡಿಲ್ಲ. ಅವ್ರು ಮೋದಿಯವ್ರ ಬಗ್ಗೆ ಹೇಳಿ ಆಮೇಲೆ ಲೋಕಲ್ ಏನೋ ಒಂದು ದೇವಸ್ಥಾನದ ವಿಚಾರ ಅದು ಅಷ್ಟು ಹೇಳಿದ್ದಾರೆ ಬಿಟ್ಟು ಯಾವುದೇ ವ್ಯಕ್ತಿ ಪಾರ್ಟಿ ಬಗ್ಗೆ ಅವ್ರು ಎಲ್ಲೂ ಹೇಳಿಲ್ಲ. ಅದಕ್ಕೆ ಸಂಜಾಯಿಷನು ನಿಮ್ಮ ವಿಡಿಯೋ ತೆಗೆದು ನೋಡಿ ಅದನ್ನು ದಯವಿಟ್ಟು. ಎಲ್ಲೂ ಹೆಸರು ಪಕ್ಷ ಎಲ್ಲೂ ಹೇಳಿಲ್ಲ. ಅವ್ರು ಮೋದಿ ಬಗ್ಗೆ ಹೇಳಿದ್ದಾರೆ, ಮೋದಿ ಉತ್ತಮವಾದಂಥ ಕಾರ್ಯಕ್ರಮ ಮಾಡೋದ್ರಿಂದ ಈ ಸಲ ಇನ್ನೂ 8 ವರ್ಷ 10 ವರ್ಷ ಆದರೂ ಅವರೇ ಇದ್ದಾರೆ, 2024 ಕ್ಕೂ ಕೂಡ ಅವರೇ ಬರ್ತಾರೆ ಅಂತ ಅವ್ರು ಹೇಳಿದ್ದಾರೆ ಅದರಲ್ಲಿ.